ಇಂದು ರಾಜ್ಯ ನಾಯಕರ ಜೊತೆಗೆ ಸೋನಿಯಾ ಗಾಂಧಿ ಸಭೆಯನ್ನ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ರಾಜ್ಯ ನಾಯಕರ ಜೊತೆ ಸೋನಿಯಾ ಗಾಂಧಿ ಸಭೆಯನ್ನ ನಡೆಸಲಿದ್ದಾರೆ. ಸದ್ಯ ಶಿಮ್ಲಾ ಪ್ರವಾಸದಲ್ಲಿದ್ದಾರೆ ಸೋನಿಯಾ ಗಾಂಧಿ. ಮಧ್ಯಾಹ್ನ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಬಳಿಕ ರಾಜ್ಯ ನಾಯಕರ ಜೊತೆ ಸೋನಿಯಾ ಗಾಂಧಿ ಸಭೆಯನ್ನ ನಡೆಸಲಿದ್ದಾರೆ. ಸೋನಿಯಾ ಗಾಂಧಿ ಜೊತೆ ಚರ್ಚೆಯನ್ನ ಮಾಡುತ್ತಾರೆ, ಮಾತುಕತೆಯನ್ನ ನಡೆಸುತ್ತಾರೆ. ಆ ನಂತರದಲ್ಲಿ ಮುಂದಿನ ನಿರ್ಧಾರ ಏನು ಅನ್ನುವಂತ ನಿಟ್ಟಿನಲ್ಲಿ ತೀರ್ಮಾನ ಆಗುತ್ತೆ. ಇವತ್ತು 4 ಗಂಟೆಗೆ ರಾಜ್ಯ ನಾಯಕರ ಜೊತೆಗೆ ಸೋನಿಯಾ ಗಾಂಧಿ ಸಭೆಯನ್ನ ಮಾಡಲಿದ್ದಾರೆ. ಸದ್ಯ ಶಿಮ್ಲಾ ಪ್ರವಾಸದಲ್ಲಿದ್ದಾರೆ ಸೋನಿಯಾ ಗಾಂಧಿ. ಇವತ್ತು ಮಧ್ಯಾಹ್ನ ದೆಹಲಿಗೆ ವಾಪಸ್ ಆಗ್ತಾರೆ. ದೆಹಲಿಗೆ ವಾಪಸ್ ಆದ ನಂತರ ಸಂಜೆ 4 ಗಂಟೆಗೆ ರಾಜ್ಯ ನಾಯಕರ ಜೊತೆಗೆ ಸೋನಿಯಾ ಗಾಂಧಿ ಸಭೆ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಹಾಗಾದ್ರೆ 4 ಗಂಟೆ ಒಳಗೆ ಡಿ ಕೆ ಶಿವಕುಮಾರ್ ಕೂಡ ದೆಹಲಿ ತಲುಪಲಿದ್ದಾರೆ ಅನ್ನುವಂತ ವಿಚಾರವೂ ಕೂಡ ಗೊತ್ತಾಗ್ತಾ ಇದೆ. 4 ಗಂಟೆಗೆ ರಾಜ್ಯ ನಾಯಕರ ಜೊತೆ ಸಭೆ ನಡೆಸ್ತಾರೆ. ಆ ಬಳಿಕ ಅಭ್ಯರ್ಥಿ ಸಿಎಂ ಯಾರು, ರಾಜ್ಯದ ಚುಕ್ಕಾಣಿಯನ್ನ ಹಿಡಿಯೋದು ಯಾರು ಅನ್ನುವಂತ ನಿಟ್ಟಿನಲ್ಲಿ, ಸಿಎಂ ಗದ್ದುಗೆ ಯಾರಿಗೆ ಅನ್ನುವಂತ ನಿಟ್ಟಿನಲ್ಲಿ ಅಧಿಕೃತವಾಗಿ ಮಾಹಿತಿ ಘೋಷಣೆ ಹೊರಬೀಳಲಿದೆ. ಸಿದ್ದರಾಮಯ್ಯ ಈಗಾಗಲೇ ದೆಹಲಿ ತಲುಪಿ ಅಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ನಡೆಸಿದ್ದಾರೆ. ಈಗಾಗಲೇ ಮಾತುಕತೆಯನ್ನ ನಡೆಸಿದ್ದಾರೆ. ಡಿ ಕೆ ಶಿವಕುಮಾರ್ ಹೋಗೋದೊಂದೇ ಬಾಕಿ, ಅವರು ಹೋಗದೆ ಇರುವಂತ ಕಾರಣದಿಂದನೇ ಇಲ್ಲಿ ಒಂದ್ ಕಡೆ ವಿಳಂಬ ಆಗ್ತಾ ಇದೆ ಅನ್ನುವಂತ ಮಾತುಗಳು ಒಂದ್ ಕಡೆ ಹೇಳಲಾಗ್ತಾ ಇದೆ. ಜೊತೆಯಲ್ಲಿ ಸೋನಿಯಾ ಗಾಂಧಿ ಕೂಡ ಶಿಮ್ಲಾ ಪ್ರವಾಸದಲ್ಲಿದ್ದಾರೆ. ಹಾಗಾಗಿ ಅವರು ವಾಪಸ್ ದೆಹಲಿಗೆ ಬಂದ ನಂತರ, ಅವರು ಇವತ್ತು ಮಧ್ಯಾಹ್ನ ದೆಹಲಿಗೆ ವಾಪಸ್ ಆಗ್ತಾರೆ. ದೆಹಲಿಗೆ ಬಂದ ನಂತರ ಸಂಜೆ 4 ಗಂಟೆಗೆ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ, ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಜೊತೆಗೆ ಈಗಾಗಲೇ ವೀಕ್ಷಕರು ಕೂಡ ಪಟ್ಟಿಯನ್ನು ಏನು ತಗೊಂಡು ಹೋಗಿದ್ದಾರೆ, ಅಭಿಪ್ರಾಯದ ಪಟ್ಟಿಯನ್ನು ಏನು ತಗೊಂಡು ಹೋಗಿದ್ದಾರೆ, ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಅದರ ಆಧಾರದ ಮೇಲೇ ಇಲ್ಲಿ ಒಂದು ಕಡೆ ಸಿಎಂ ಯಾರು ಅನ್ನುವಂಥ ನಿಟ್ಟಿನಲ್ಲಿ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಬಹಳಷ್ಟು ಕೇಳಿ ಬರ್ತಾ ಇದೆ.